ಸರ್, ಬೆಂಗಳೂರಿನ ಹೆಚ್ಚೇ ಇಲ್ಲ ಹೋಟೆಲ್ ಒಂದರಲ್ಲಿ ಸ್ಫೋಟ ಆಗಿದೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಏನು ಇತ್ತು? ನನಗಿರೋ ಮಾಹಿತಿ ಪ್ರಕಾರ 12 ಗಂಟೆ, ಸುಮಾರು 12 ಗಂಟೆ ಆದ್ಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ. ಇದು ತನಿಖೆ ನಡೀತಾ ಇದೆ. ಸುಮಾರು 8 ಜನರಿಗೆ ಅಲ್ಲಿ ತಿಂಡಿ ತಿಂದಿದ್ರಲ್ಲ ಹೋಟೆಲ್, ಅವ್ರಿಗೆ ಇಂಜುರಿ ಆಗಿದೆ. ಬಟ್ ಯಾರಿಗೂ ಕೂಡ, ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ. ಸೊ ಇಂಜುರಿ ಅಂತೂ ಆಗಿದೆ, 8 ಜನರಿಗೆ ಇಂಜುರಿ ಆಗಿದೆ. ಅಲ್ಲಿ CCTV ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ. ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ, ಹೈ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇನ್ನೊಂದು ತನಿಖೆ ನಡೀತಾ ಇದೆ. ಈಗಿರತಕ್ಕಂತ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ, ತನಿಖೆ ನಡೀತಾ ಇದೆ. ಹೋಮ್ ಮಿನಿಸ್ಟರ್ಗೆ ಹೇಳಿದ್ದೀನಿ ಹೋಗಿ ಅಲ್ಲಿಗೆ. ಸೊ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಏನು. ಭಾರಿ ಪ್ರಮಾಣ ಏನಿಲ್ಲ, ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು, ಬಟ್ ನಡೀಬಾರದು. ಬಟ್ ನೋಡೋಣ ಅದೇನು ಅಂತ. ಇಲ್ಲಿ ಯಾವತ್ತೂ ಆಗಿರಲಿಲ್ಲ, ಇತ್ತೀಚೆಗೆ ಲಾಸ್ಟು ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲೂ ಆಗಿರೋದು ಬಿಟ್ಟರೆ ಅದು ಸಣ್ಣ ಪ್ರಮಾಣದಲ್ಲಿ ಆಗಿತ್ತು, ಬಿಟ್ಟರೆ ಪುನಃ ಆಗಿರಲಿಲ್ಲ. BJP ಗೌರ್ಮೆಂಟಲ್ಲಿ ಆಗಿದ್ದವು, ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ. ಬಟ್ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಸರ್, ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ. ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್, ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ, ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ? ಇಲ್ಲ, ರಾಜಕಾರಣ ಮಾಡಬಾರ್ದು. ಈಗ ಬ್ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ, ಅದರಲ್ಲಿ ರಾಜಕೀಯ ಏನು. ನಾನು ಎಲ್ಲ ಕೋಆಪರೇಟ್ ಮಾಡಬೇಕು, ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ, ಕಠಿಣವಾದಂಥ ಕ್ರಮ ತಗೋಬೇಕು. ಕಾನೂನು ತನಿಖೆಗೆ ಗೊತ್ತಾಗಲಪ್ಪ, ಏನು ಇನ್ನೂ ಗೊತ್ತಿಲ್ವಲ್ಲಯ್ಯ. ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು. ಪೊಲೀಸ್ನವ್ರ ಜೊತೆ ಮಾತಾಡಿದೆ, ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್, ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಒಂದು ಚಿಕ್ಕ ಬ್ಯಾಗ್ ಇಟ್ಟಿದ್ರು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ದಲ್ಲ, ಅವನು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಂಡಿ ತಿಂದಿದ್ದಾನೆ, ಅಲ್ಲೇ ಬ್ಯಾಗ್ ಇಟ್ಕೊಂಡು ಬಂದಿದ್ದಾನೆ. ನೋಡೋಣ ಅದೇನು ಅಂತ ಗೊತ್ತಿಲ್ಲ ನನಗೆ. ಈಗ ಹೋಮ್ ಮಿನಿಸ್ಟರ್ ಬರಲಿ ಅಂತ ಇಲ್ಲಪ್ಪ, ಏನು ಗೊತ್ತಾಗಿಲ್ಲರಿ, ಇನ್ನು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಪುನಃ ಪುನಃ ಮಾತಾಡ್ತೀನಿ ನಾವು, ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವ ಅಂತ ಹೇಳಿದ್ದೀನಿ ಕಮಿಷನರಿಗೆ. ಪೂರ್ಣ ಮಾಹಿತಿ ಸಿಕ್ಕಿದ ಮೇಲೆ ಮತ್ತೆ ಹೇಳ್ತೀನಿ ಸರ್. ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಸರ್, ಇಡೀ ದೇಶದಲ್ಲಿ ಬಡತನ ಇರೋದೇ 5% ಇಳಿದಿದೆ, 5% ಮಾತ್ರ ಬಡತನ ಇರೋದು ಅಂತಂದಿದೆ. ಅಂದರೆ ಕಳೆದ 10 ವರ್ಷದಲ್ಲಿ 23% ಬಡತನ ಕಡಿಮೆ ಆಗಿದೆ. ಯಾಕಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ, ಒಬ್ಬ ಚೀಫ್ ಮಿನಿಸ್ಟರ್ ಆಗಿ, ಈ ಥರದ ಒಂದು ಫಿಗರ್ಸ್ 5% ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂದರೆ ಅದು ಹೆಂಗೆ, ಯಾವ ಥರ ಸಬ್ಸ್ಟೆನ್ಸ್ ಚೆಕ್ ಮಾಡೋದು? ಇಲ್ಲ, ಅದು ವೆರಿಫೈ ಮಾಡಬೇಕು, ಮತ್ತೆ ಸರ್ವೆ ರಿಪೋರ್ಟ್ ಅಲ್ಲ ಅದು. 5% ಇದೆ ಅಂತ ನೀತಿ ಆಯೋಗದವ್ರು ಹೇಳಿದ್ದಾರೆ, ಅದು ಸತ್ಯನೋ ಇಲ್ಲ ಅಸತ್ಯನೋ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಭಾಳ ಸರ್,
5% ಬಡತನ ಕಡಿಮೆ ಆಗಿದ್ದರೆ ಅದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ. ಬಟ್ ಅಷ್ಟಾಗಿದೆಯೇ ಇಲ್ಲೋ ಅಂತಕ್ಕಂಥದ್ದು ಜನ ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ, ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಆ ಥರ ಕಾಣಿಸಲ್ಲ. ಹಾಗಿದ್ರೆ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೆ 82,000 ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿ ಅಕ್ಕಿ ಕೊಡ್ತಾರೆ. ಇಡೀ ದೇಶದಲ್ಲಿ 82 ಕೋಟಿ ಅವರು ಕೊಡ್ತಾ ಇದ್ದಾರೆ. ತೆಲಂಗಾಣ ಬಿಡಿ ಸರ್, ಮೆಜಾರಿಟಿ ಇದೆ. ನಾನು ಹೇಳ್ತಾ ಇರೋದು ಹಿಮಾಚಲ್ ನ ಟಾರ್ಗೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನಾದ್ರು ಮತ್ತೆ ಕಾಂಗ್ರೆಸ್ ರೂಲ್ ಸ್ಟೇಟ್ಸ್ ಗೆ ಕರ್ನಾಟಕ ಇಲ್ಲ ತೆಲಂಗಾಣ? ಬಿಜೆಪಿ ಯಾವಾಗಲೂ ಸಿ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು. 2008 ಇರ್ಬೋದು, 2018 ಇರ್ಬೋದು, ಎಲ್ಲ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿನೇ ಬಂದಿರೋದು ಅಧಿಕಾರಕ್ಕೆ. ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ದಾರೆ? 2013 ಜಾಸ್ತಿ ಅಲ್ಲ, 113 ಜಾಸ್ತಿ ಎಲ್ಲಿ ಗೆದ್ದಿದ್ದಾರೆ? 2008 100 ಗೆದ್ದಿದ್ದರು, 2018 100 ಗೆದ್ದಿದ್ದರು. ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಪ್ರಯತ್ನ ಮಾಡ್ತಾರೆ. ಬಟ್ ನಮ್ಮ MLA ಯಾರು ಕೂಡ ಅದಕ್ಕೆ ಅವರ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲ. ಅವ್ರೀಗ 50,000 ಸಾರಿ 50 ಕೋಟಿ ಆಫರ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.